ಸರ್ಕಾರ ದಿವಾಳಿ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಜಾರಿಯಿಂದ ರಾಜ್ಯ ದಿವಾಳಿಯಾಗಲಿದೆ ಎಂದಹ ಚಿಕ್ಕಬಳ್ಳಾಪುರ ಜೆಡಿಎಸ್ ಅಧ್ಯಕ್ಷ ಕೆಎಂ ಮುನೇಗೌಡ ಹೇಳಿದ್ದಾರೆ. ಇವತ್ತೇನು ನಮ್ಮ ಸರ್ಕಾರ ಐದು ವರ್ಷದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ, ಅದು ಖುಷಿ ಆಗ್ತಕ್ಕಂಥ ವಿಚಾರ. ಅದರನ್ನು ದುರ್ಬಳಕೆ ಮಾಡ್ಕೊಂಬೇಡಿ ಅಂತ ನಾನಾದರೂ ಹೇಳ್ತೀನಿ. ಯಾಕಂದ್ರೆ ಈಗಾಗಲೇ ನೆನ್ನೆ ಎಲ್ಲ ನೋಡಿದ್ದೀರಿ, ತಾವೆಲ್ಲ ಟಿವಿಗಳಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೀರಿ, ಮನೆಗಳಲ್ಲಿ ಎಷ್ಟು ಜನ ಮಹಿಳೆಯರಿದ್ದರು, ಯಾತ್ರಾ ಸ್ಥಳದಲ್ಲಿ ಎಷ್ಟು ಜನ ಮಹಿಳೆಯರಿದ್ದರು, ಹಳ್ಳಿಗಳಲ್ಲಿರ್ತಕ್ಕಂಥ ಹಿರಿಯರು ಅಂದರೆ ಸೀನಿಯರ್ ಸಿಟಿಜನ್ ಅಂತಲೇ ಹೇಳ್ತೀವಿ, ಅವರೆಲ್ಲ ಸಹ ಚಿಕ್ಕಬಳ್ಳಾಪುರದಲ್ಲಿದ್ದರು. ಅಂದರೆ ಇವತ್ತು ಮನೆಗಳು ಮಹಿಳೆಯರಿಲ್ಲದ ಮನೆಗಳಾಗಿದೆ ಅಂತ ನಾನಾದ್ರು ಹೇಳಕ್ಕೆ ಬಳಸ್ತೀನಿ. ಅದಕ್ಕೋಸ್ಕರ ನಾನು ದಯವಿಟ್ಟು ಇದನ್ನು ದುರ್ಬಳಕೆ ಮಾಡ್ಕೊಂಬೇಡಿ, ಅಗತ್ಯ ಇರತಕ್ಕಂಥ ಕೆಲಸನ ತಾವು ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ಸರ್ಕಾರ ಐದು ಗ್ಯಾರಂಟಿಗಳು ಯಾವುದೇ ಷರತ್ತುಗಳಿಲ್ಲದೆ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಈಗಾಗಲೇ ಅದರಲ್ಲಿ ಷರತ್ತುಗಳಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀವಿ. ಇದು ಚುನಾವಣೆ ಗಿಮ್ಮಿಕ್ಕೋಸ್ಕರ ಮಾಡ್ತಾ ಇರತಕ್ಕಂಥದ್ದು. ಏನು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಮತ್ತು ಬೆಂಗಳೂರು BBMP, ಮತ್ತು 2024 ಒಂದು MP ಚುನಾವಣೆಗೋಸ್ಕರ ಇವರು ಈಗಾಗಲೇ ತರಾತುರಿಯಲ್ಲಿ ಅವರು ಯಾವುದೇ ರೀತಿಯಾದ ಒಂದು ಹಿಂದೂ ಮುಂದೆ ನೋಡದೆ, ಖರ್ಚು ವೆಚ್ಚ ನೋಡದೆ, ಸಂಪಾದನೆ ನೋಡದೆ, ಮನೆಗಳ ಒಂದು ಮಹಿಳೆಯರ ಒಂದು ಯೋಚನೆಯನ್ನು ಮಾಡದೆ, ಕುಟುಂಬಗಳ ಯೋಚನೆಯನ್ನು ಮಾಡದೆ, ಒಂದು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ಇವತ್ತು ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಇವು ಹೆಸರಿಗೆ ಮಾತ್ರ ಘೋಷಣೆಗಳಾಗಬಾರ್ದು. ಏನು ಇವತ್ತು ಚುನಾವಣೆಗೆ ಮುಂಚೆ ಆಶ್ವಾಸನೆ ಕೊಟ್ಟಿದ್ರು, ಇವರು ಕೊನೆ ತನಕ, ಈಗ ಮಹಿಳೆಯರಿಗೆ ಏನು ಉಚಿತವಾಗಿ ಬಸ್ಸು ಅಂತ ಹೇಳ್ತಾರೆ, ಕೊನೆ ತನಕ ಇದು ಇರತಕ್ಕಂಥ ತನಕನೂ ಇರಬೇಕು ಅನ್ನೋದೊಂದು. ಮತ್ತು 2000 ಮತ್ತು ಉಚಿತ ಕರೆಂಟು ಅಂತ ಹೇಳ್ತೀರಿ, ಆ ಕರೆಂಟ್ ಈಗ ರೇಟ್ಗಳು ನೋಡಿದ್ರೆ ಬಿಲ್ಗಳಿಗೆ ಆಗಲೇ ಜನ ಬಾಯ್ ಬಾಯ್ ಬಿಡ್ಕೊತ ಇದ್ದಾರೆ. ಹಣ ನಮ್ಮದು 800 ಬರ್ತಾಯಿತ್ತು, 1800 ಬಂದಿದೆ ಅಂತ ಹೇಳ್ತಾರೆ. ಹಣ ನಮ್ಮದು 2000 ಬರ್ತಾಯಿತ್ತು, 3000 ಬಂದಿದೆ ಅಂತ ಹೇಳ್ತಾರೆ. ಎಲ್ಲಿ ಉಚಿತವಾಗಿ ಕರೆಂಟ್ ಕೊಟ್ಟಿರ್ತಕ್ಕಂಥದ್ದು? ಇವೆಲ್ಲ ಬರೀ ಸುಳ್ಳು ಭರವಸೆಗಳಂತ ನನಗದು ಅನ್ನಿಸ್ತಾ ಇದೆ. ಯಾಕಂದರೆ ಈಗಾಗಲೇ 200 ಫ್ರೀ ಅಂತೇಳಿ ಈಗ ಕರೆಂಟ್ ಬಿಲ್ಲಲ್ಲೇ ರೈಸ್ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಜನ ಈಗಾಗಲೇ ಬೇಸರ ಪಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಮಹಿಳೆಯರು ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ನೋಡಿ ಜನನೇ ಬೇಸತ್ತಿರ್ತಕ್ಕಂಥದ್ದು. ಮತ್ತು ಇನ್ನು ಮುಂದೆ ಕೊಡ್ತಕ್ಕಂಥ ಭರವಸೆಗಳು, 2000 ಭರವಸೆ, ಅಕ್ಕಿ ಭರವಸೆ, ಮತ್ತು ಇನ್ನೂ ಇರ್ತಕ್ಕಂಥ ಭರವಸೆಗಳನ್ನು, ಮತ್ತು ವಿದ್ಯಾರ್ಥಿನಿಯರಂತೂ ನಿಜವಾಗ್ಲೂ ಹೇಳ್ತೀನಿ ಸರ್, ನಿರುದ್ಯೋಗಿಗಳು ತುಂಬ ಬೇಸರ ಪಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಹೇಳಿದ್ದೇನೆಂದರೆ ಎಲ್ರಿಗೂ ಒಬ್ಬರು ಎನಿ ಡಿಗ್ರಿ 3000